ಸೊ ಡ್ರೋನ್ ಪ್ರತಾಪ್ ಅವರನ್ನ ಟಾರ್ಗೆಟ್ ಅವರು ಆಗಿದ್ರ ಅಂತ ಕೇಳಿದ್ರೆ ನಿಜವಾಗ್ಲೂ ಆಗಿದ್ರು ಅವರು ಫಸ್ಟ್ ವೀಕಲ್ಲೇ ಟಾರ್ಗೆಟ್ ಆಗಿದ್ರು ಅದಕ್ಕೆ ನಾವೆಲ್ಲರೂ ಕಾರಣ ಬರೀ ತುಕಾಲಿ ಸಂತೋಷ್ ಒಬ್ಬರೇ ಕಾರಣ ಅಂತ ನಾನು ಹೇಳಲ್ಲ ತುಕಾಲಿ ಸಂತೋಷ್ ಸ್ವಲ್ಪ ಟಾರ್ಗೆಟ್ ಇನ್ ದ ಸೆನ್ಸ್ ಕಾಮಿಡಿ ಮಾಡಿ 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 ಅವ್ರನ್ನ ಗೋಳ ಹೊಯ್ಕೊಂಡು ಇದೆ ಓಕೆ ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡದ್ದು ಇದೆ ಆಮೇಲೆ ಅದಕ್ಕೆ ನಾವು ನಕ್ಕದ್ದು ಇದೆ ಈಗ ಕಾಮಿಡಿ ಮಾಡೋರೆಷ್ಟು ಕಾರಣನೋ ಕಾಮಿಡಿಯಿಂದ ಕಾಮಿಡಿ ಆ ಕಾಮಿಡಿ ಕೇಳಿ ನೋಡಿ ನಕ್ಕರು ಅದಷ್ಟೇ ರೆಸ್ಪಾನ್ಸಿಬಲ್ ಅಂತ ನಾನು ಅನ್ಕೋತೀನಿ ಹಿಂಗಾಗಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಬಟ್ ಎರಡನೇ ವೀಕು ಅವ್ರು ಯಾವುದು ಟಾರ್ಗೆಟ್ ಆಗಲಿಲ್ಲ ಬಟ್ ಅವರೇ ಮಾಡಿರುವಂಥ ಕೆಲವು ತಪ್ಪುಗಳು ಫಾರ್ ಎಕ್ಸಾಂಪಲ್ ಯಾವುದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿನಯ್ ಅವರು ನಂಗೆ ಹೀಗೆ ಹೇಳಿದರು ಅಂಥೇಳಿ ಅದನ್ನು ಅಡುಗೆ ಮನೇಲಿ ಬಂದು ನೀವು ಸ್ನಾನ ಮಾಡಿನೇ ಅಡುಗೆ ಮಾಡಬೇಕು ಅಂತ ಹೇಳಿದರು ನನಗೆ ವಿನಯ್ ಅವರು ಅಂಥೇಳಿ ಅದನ್ನು ಹೇಳಿ ಅದೊಂದು ಕಾಂಟ್ರವರ್ಸಿ ಆಗೋಯ್ತು ವಿನಯ್ ಹಂಗೆ ಹೇಳಿಲ್ಲ ನಾನು ಹೇಳಿದ್ದು ಬೇರೆ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅವರು ಅದನ್ನೂ ಜಗಳ ಆಗೋಯ್ತು ಸೊ ಹಾಗೆ ಅವರು ಏನಾದರೂ ನಡೀತಾ ಇರುತ್ತೆ ಪ್ರತಾಪ್ ಇದ್ದಲ್ಲಿ ಸುಮ್ ಪ್ರತಾಪಿಂದ ಆಗುತ್ತೋ ಬೇರೆಯವರಿಂದ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಏನಾದರೂ ಒಂದು ನಡೀತಾ ಇರುತ್ತೆ ಬಟ್ ಟಾರ್ಗೆಟ್ ಆ್ಯಸ್ ಫಾರ್ ಆಸ್ ಟಾರ್ಗೆಟಿಂಗ್ ಇಸ್ ಕನ್ಸರ್ನ್ಡ್ ಎರಡನೇ ವೀಕಲ್ಲಿ ಅವ್ರು ಏನೂ ಟಾರ್ಗೆಟ್ ಆಗಿಲ್ಲ ಟಾರ್ಗೆಟ್ ಈಗ ತುಕಾಲಿ ಸಂತೋಷ್ ಯಾವ ಟಾರ್ಗೆಟ್ ಮಾಡೋಕ್ಕೆ ಹೋಗಿಲ್ಲ ಅವ್ರಿಗೆ ಆದರೂ ಅವರು ಟಾರ್ಗೆಟ್ ಆಗ್ತಿದ್ರು ಈಗ ಫಾರ್ ಎಕ್ಸಾಂಪಲ್ ನಾನು ಬರೋದು ಕೊನೆ ದಿನ ಈ ಗಾದೆ ಮಾತುಗಳನ್ನ ಇಟ್ಕೊಂಡು ನೀವು ಯಾರಿಗೆ ಹಾಕ್ತೀರಾ ಈಗ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಯಾರಿಗೆ ಹಾಕ್ತೀರಾ ರಾಯರ ಕುದುರೆ ಕತ್ತಿ ಆಯಿತು ಯಾರಿಗೆ ಹಾಕ್ತೀರಾ ಬೆಳ್ಳಗಿರೋದೆಲ್ಲ ಹಾಲಲ್ಲ ಈ ಥರ ಒಂದು ನಾಲ್ಕೈದು ಗಾದೆ ಮಾತುಗಳು ಅವ್ರಿಗೆ ಬಂದವು ಯಾಕೆ ಅಂತ ಯಾಕೆ ಹಂಗೆ ಬಂತು ಈಗ ನನಗೊಂದು ಬರಲಿಲ್ಲ ಅದರಲ್ಲಿ ಯಾಕೆ ಈಗ ಮುಂಚೆ ಟಾರ್ಗೆಟ್ ಮಾಡಿದ್ದು ಹೌದು ಎರಡನೇ ವೀಕಲ್ಲಿ ಯಾಕೆ ಟಾರ್ಗೆಟ್ ಮಾಡ್ತಾರೆ ಯಾರಾದರೂ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ ಏನೋ ಒಂದು ಕನ್ವಿನ್ಸಿಂಗ್ ಏನೋ ಕನ್ವಿನ್ಸ್ ಆಗ್ತಾ ಇಲ್ಲ ನೀವು ಅಂತ ಅರ್ಥ ಪ್ರತಾಪ್ ಅವರು ಓಕೆ ಟಾರ್ಗೆಟಿಂಗ್ ಬಿಟ್ಬಿಟ್ವಿ ಬೇರೆ ವ್ಯಕ್ತಿಯಾಗಿ ನೀವು ಹೀಗೆ ನೀವೊಬ್ಬ ಆನೆಸ್ಟ್ ಟ್ರಾನ್ಸ್ಪರೆಂಟ್ ವ್ಯಕ್ತಿ ನಾನು ಹೀಗೆ ಅಂತ ನೀವು ಕನ್ವಿನ್ಸ್ ಮಾಡಬೇಕಲ್ವಾ ಅದು ಹೆಂಗೆ ಅಂದರೆ ಅದು ಹೆಂಗೆ ಕನ್ವಿನ್ಸ್ ಆಗ ಸಾಧ್ಯ ನೀವು ಇದ್ದಾಗ ಇಫ್ ಐ ಆಮ್ ಆನೆಸ್ಟ್ ಯು ವಿಲ್ ಫೀಲ್ ಆನೆಸ್ಟ್ ಇಫ್ ಐ ಆಮ್ ಟ್ರಾನ್ಸ್ಪರೆಂಟ್ ನಾನೇನು ತೋರಿಸ್ಬೇಕಾಗಿಲ್ಲ ನಾನು ಟ್ರಾನ್ಸ್ಪರೆಂಟ್ ಅಂತ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಸಾಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅಲ್ಲಿ ಏನೋ ಸಮಸ್ಯೆ ಆಯಿತು ಅಂದರೆ ಪ್ರತಾಪ್ ಅವರಿಂದನೇ ಸಮಸ್ಯೆ ಆಗಿರೋದು ಸೊ ಆ ಥರ ಸಮಸ್ಯೆ ಆಗಿ ಒಂದಷ್ಟು ಟಾರ್ಗೆಟ್ ಅನ್ನೋ ಹತ್ರ ಬಂತು ಯಾಕಂದರೆ ಎರಡನೇ ವೀಕ್ ಯಾರೂ ಟಾರ್ಗೆಟ್ ಮಾಡಿಲ್ಲ ಅವ್ರಿಗೆ ಅದು ಅಷ್ಟು ಮಾತ್ರ ಹೇಳ್ಬೋದು ಖಂಡಿತ ಬೀರಿದೆ ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಗೇನ್ ಅವರು ಬಾತ್ರೂಮಲ್ಲಿ ಒಬ್ಬರೇ ಇದ್ದರು ಅವರು ಅಳ್ತಾ ಇದ್ದರು ಅಂತ ನಾನು ನೋಡಿಲ್ಲ ಬಟ್ ನನಗೆ ಸ್ನೇಹಿತೆ ಹೇಳಿದ್ದು ಆಮೇಲೆ ಬೇರೆಯವ್ರು ಹೇಳಿದ್ದು ಕೂಡ ನಾನು ಕೇಳಿದ್ದೀನಿ ನಾನು ಹೇಳ್ದಂಗೆ ಅವರು ನಾರ್ಮಲ್ ಆಗಿರೋದು ಗೊತ್ತಿಲ್ಲ ಪಾಪ ಅವ್ರಿಗೆ ಈಗ ನಾರ್ಮಲಾಗಿ ಫ್ರೆಂಡ್ಶಿಪ್ ಮಾಡೋದು ನಾರ್ಮಲಾಗಿರೋದು ಗೊತ್ತಿಲ್ಲ ಅವ್ರು ಐದರ್ ಹಿ ವಿಲ್ ಬಿ ಹ್ಯಾಪಿ ಆರ್ ಹಿ ವಿಲ್ ಬಿ ಸ್ಯಾಡ್ ಸೊ ವೆನ್ ಹೀ ಈಸ್ ನಾಟ್ ಅವ್ರು ಹ್ಯಾಪಿನೂ ಇಲ್ಲ ಸ್ಯಾಡು ಇಲ್ಲ ಅಂದಾಗ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಅವ್ರು ಅಡುಗೆ ಮನೇಲಿ ಇರ್ತಿದ್ರು ಇಲ್ಲ ಬಾತ್ರೂಮಲ್ಲಿ ಇರ್ತಿದ್ರು ಇಲ್ಲ ನಗ್ತಾ ನಗ್ತಾ ಇರ್ತಿರ್ತಿದ್ರು ಫುಲ್ ಜೋಶಲ್ಲಿ ನಗ್ತಾ ನಗ್ತಾ ಇರ್ತಿದ್ರು ಮಧ್ಯದಲ್ಲಿ ಇರ್ತಲ್ಲ ಒಂದು ಆ ಸಿಚುವೇಶನಲ್ಲಿ ಅವ್ರು ಎಲ್ಲಿರ್ತಿದ್ರು ಅನ್ನೋದು ಗೊತ್ತಾಗ್ತಿರಲಿಲ್ಲ ಖಂಡಿತ ಅವ್ರಿಗೆ ಹರ್ಟ್ ಆಗಿದೆ ಅದಷ್ಟು ಮಾತ್ರ ಹೇಳ್ಬೋದು ಅದೇ ಈಗ ಫಸ್ಟು ನಾನು ವಿನಯ್ ಮತ್ತು ಸಂಗೀತಾ ಅವ್ರ ಬಗ್ಗೆ ಹೇಳೋದಾದರೆ ಅವ್ರ ಜಗಳದ ಬಗ್ಗೆ ಹೇಳೋದಾದರೆ ಅದು ಮುಂಚೆಯಿಂದನೇ ಇರುವಂಥ ಜಗಳ ಅದು ಹೊಸದಾಗಿ ಇಲ್ಲಿ ಬಂದು ಶುರುವಾಗಿರುವಂಥದ್ದಲ್ಲ ಅದು ಹರಹರ ಮಹಾದೇವ ಟೈಮಲ್ಲಿ ಶುರುವಾಗಿದ್ದು ಅಂತ ನನಗೆ ವಿನಯ್ ಅವರೇ ಹೇಳಿದ್ದು ಹೀಗಾಗಿ ಅದು ಕಂಟಿನ್ಯೂ ಆಗಿದೆ ಅವ್ರ ಇಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಒಂದು ಸಣ್ಣ ಅನುಮಾನ ಅವ್ರ ಬಗ್ಗೆ ಇವ್ರಿಗೆ ಇವ್ರ ಬಗ್ಗೆ ಏನೋ ಒಂದು ಖಂಡಿತ ಇದೆ ಅಂತ ಗೊತ್ತಾಯ್ತು ನನಗೆ ಅದಕ್ಕೆ ಒಂಥರ ಪೂರಕವಾಗಿ ಏನಾಯಿತು ಅಂದರೆ ಫಸ್ಟು ನಾಮಿನೇಟ್ ಮಾಡುವಾಗಲೇ ವಿನಯ್ ಅವರು ಸಂಗೀತ ಅವ್ರು ನಾಮಿನೇಟ್ ಮಾಡಿದರು ಅವ್ರಿಗೆ ಅನ್ನಿಸ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸಂಗೀತ ಅವ್ರಿಗೆ ಆ ಜಗಳ ಹಾಗೆ ಕಂಟಿನ್ಯೂ ಆಯಿತು ಸೊ ಆಮೇಲೆ ಅದು ತುಂಬ ದೊಡ್ಡ ಜಗಳಾಗಿ ನೀವು ಯು ಆರ್ ಅ ಥ್ರೆಟ್ ಟು ಅಸ್ ಅಂತ ಸಂಗೀತ ಹೇಳಿ ಅದು ತುಂಬ ವಿನಯ್ ಅವ್ರಿಗೆ ಬೇಜಾರಾಗಿ ಯಾಕೆ ವೈ ಯು ಆರ್ ಅಬ್ಸೆಸ್ಡ್ ವಿತ್ ಮೀ ಅಂತ ಅವ್ರು ಕೇಳಿ ಆಮೇಲೆ ಅವರು ಡಿಪ್ರೆಷನ್ಗೆ ಹೋಗೋ ಥರ ಆಗಿ ಅವ್ರಿಗೆ ಹುಷಾರಿರಲಿಲ್ಲ ಆ್ಯಕ್ಚುಲಿ ಡಿಪ್ರೆಷನ್ ಅಲ್ಲ ಅವರು ಸೆಕೆಂಡ್ ಸ್ನಾನ ಆದಮೇಲೆ ಅವರು ಜ್ವರ ಬಂದಿತ್ತು ಅವ್ರಿಗೆ ಆ ಥರ ಆಗಿ ಮಧ್ಯದಲ್ಲಿ ಭಾಗ್ಯಶ್ರೀ ಅವರು ಅದನ್ನು ಸಾಲ್ವ್ ಮಾಡಬೇಕಂತ ಬಂದು ಇನ್ನಷ್ಟು ಹಾಳು ಮಾಡಿ ಆ ಥರದ್ದೆಲ್ಲ ಆಗೋಗಿದೆ ಸೊ ಬೇಸಿಕಲಿ ಹಳೆ ಜಗಳ ಹೊಸ ಹೊಸ ರೂಪಗಳನ್ನ ಪಡ್ಕೊಳ್ತಾ ಇತ್ತು ಅಷ್ಟು ಮಾತ್ರ ಹೇಳ್ಬೋದು ಎರಡನೇದು ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಬಗ್ಗೆ ಹೇಳಬೇಕಾದ್ರೆ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ನನಗನ್ಸುತ್ತೆ ಈಗ ಬಟ್ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ಪಿನ ಮೀರಿದ್ದು ಒಂದು ಸಂಬಂಧ ಅವ್ರ ಹತ್ರ ಇರ್ಬೋದು ಇಲ್ಲದೇನೋ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಅವರಿಬ್ಬರು ಸ್ವಲ್ಪ ಜೊತೇಲಿ ಇರ್ತಿದ್ರು ಸಂಗೀತ ಕಾರ್ತಿಕ್ ಜೊತೇಲಿ ಇರ್ತಿದ್ರು ಕಾರ್ತಿಕ್ ಸಂಗೀತ ಜೊತೇಲಿ ಇರ್ತಿದ್ರು ನಮ್ಮ ಕೈಗೆ ಸಿಗ್ತಿರಲಿಲ್ಲ ಅಷ್ಟೊಂದು ಯಾವಾಗೋ ಒಂದ್ಸಲ ಕೂತ್ಕೊಂಡು ಮಾತಾಡಿದ್ದಿದೆ ಬಟ್ ಆದರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದ ತಕ್ಷಣ ಎಲ್ಲಿರ್ತಿದ್ರು ಅಂದರೆ ಅವರಿಬ್ಬರು ಜೊತೆಲಿ ಇರ್ತಿದ್ರು ಬಟ್ ಐ ಡೋಂಟ್ ನೋ ನಾನು ಅದನ್ನು ಇಲ್ಲಿ ಕೂತ್ಕೊಂಡು ಅವರಿಬ್ಬರು ಲವ್ ಮಾಡ್ತಾರೆ ಅವರಿಬ್ಬರು ಜೋಡಿ ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ನನಗದು ಗೊತ್ತಿಲ್ಲ ಬಸ್ಸಲ್ಲಿ 24 ಅವರ್ಸ್ ಡಾಕ್ಟರ್ ಅವೈಲೇಬಲ್ ಇರ್ತಾರೆ
24 ಗಂಟೆನೂ ಅವೈಲೇಬಲ್ ಇರ್ತಾರೆ ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಬಿಗ್ ಬಾಸ್ ಸ್ಪಂದಿಸಲ್ಲ ಅಷ್ಟು ಬೇಗ ನಿಮಗೇನೋ ತಲೆನೋವು ಆಗ್ತಾ ಇದೆ ಏನೋ ನೀವು ಒಂದು ಟ್ಯಾಬ್ಲೆಟ್ ಕೊಡಬಹುದು ಬಟ್ ಅವೈಲೇಬಲ್ ಅಂತೂ ಇರ್ತಾರೆ ಈಗ ಎಷ್ಟೋ ಜನರಿಗೆ ತಲೆನೋವು ಅಂತಂದಾಗ ಏನು ಬೇಗನೆ ಟ್ಯಾಬ್ಲೆಟ್ ಸಿಕ್ಕಿಲ್ಲ ಟೈಮ್ ತಗೊಳ್ಳುತ್ತೆ ಇವತ್ತು ಹೇಳಿದ್ರೆ ನಾಳೆ ಸಿಗುತ್ತೆ ಬಟ್ ಎಮರ್ಜೆನ್ಸಿ ಕಂಡೀಷನ್ ಅಂತ ಅಂದಾಗ ಬಿಗ್ ಬಾಸ್ ಮನೆಯಲ್ಲಿ ಎಮರ್ಜೆನ್ಸಿ ಕಂಡೀಷನ್ ಅಂದಾಗ 24 ಅವರ್ಸ್ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಇಶಾನಿಗೆ ಒಂದು ಕ್ರ್ಯಾಂಪ್ ಆಯಿತು ಹೊಟ್ಟೆನಲ್ಲಿ ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಟ್ರೀಟ್ ಮಾಡಿ ಆಮೇಲೆ ಒಂದಷ್ಟು ಹೊತ್ತು ಅವ್ರನ್ನ ಜೊತೆಲಿ ಇಟ್ಕೊಂಡು ಆಮೇಲೆ ವಾಪಸ್ ಕಳಿಸಿದ್ರು ಅದು ಸಂಗೀತ ಅವರಿಗೆ ಹುಷಾರ್ ಇಲ್ಲದೆ ಇದ್ದಾಗ ಅವರು ಟ್ಯಾಬ್ಲೆಟ್ ಕಳಿಸಿದ್ರು ನಮಗೂ ಕೂಡ ರೆಗ್ಯುಲರ್ ಆಗಿ ತಗೊಳ್ಳಂತ ಯಾವುದರ ಟ್ಯಾಬ್ಲೆಟ್ ಇದೆ ಅಂದರೆ ಟ್ಯಾಬ್ಲೆಟ್ ಪ್ರತಿದಿನ ನಮ್ಮ ಬೆಳಗ್ಗೆನೇ ಬರೋದು ಅವ್ರು ಒಂದೇ ಸಲ ಕೊಡಲ್ಲ ಎಲ್ಲ ಟ್ಯಾಬ್ಲೆಟ್ಗಳನ್ನ ಅವತ್ತಿನ ದಿನಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೊಡ್ತಾರೆ ಸೊ ಹೀಗಾಗಿ ಬಿಗ್ ಬಾಸಲ್ಲಿ ಫಿಸಿಕಲಿ ನೀವು ಅನ್ವೆಲ್ ಅಂದಾಗ ಫಿಸಿಕಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಂತಂದಾಗ ಖಂಡಿತ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ ಮಾನಸಿಕವಾಗಿ ನಿಮಗೇನಾದರೂ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ನೀವು ಅಂತಂದಾಗ ಕೂಡ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ